ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮಧ್ಯಪ್ರದೇಶದ ಖಂಡ್ವಾ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗೋವು ಸಾಗಿಸುತ್ತಿದ್ದರು ಎನ್ನಲಾದ 20ಕ್ಕೂ ಅಧಿಕ ಮಂದಿಯನ್ನ ಕಟ್ಟಿಹಾಕಿದ ಗ್ರಾಮಸ್ಥರು ಗೋಮಾತಿಗೆ ಜೈ ಎಂಬ ಘೋಷಣೆ ಹೇಳಿಸಿದ್ದಾರೆ. ಗೋವುಗಳ ಕಳ್ಳ ಸಾಗಣೆ ಮಾಡುತ್ತಿದ್ದವರನ್ನ ಸನ್ವಾಲಿ ಖೇಡ್ ಗ್ರಾಮಸ್ಥರೆಂದು ಗುರುತಿಸಲಾಗಿದ್ದು, ಅವರು ವಾಹನಗಳಲ್ಲಿ ಜಾನುವಾರುಗಳನ್ನ ಸಾಗಿಸುತ್ತಿದ್ದ ವೇಳೆ ಸಿಕ್ಕಿಬಿದ್ದಿದ್ದಾರೆ. ಗೋವುಗಳ ಕಳ್ಳ ಸಾಗಣೆ ವೇಳೆ ಸಿಕ್ಕವರನ್ನ ಗ್ರಾಮಸ್ಥರೇ ಹಿಡಿದು ಹಗ್ಗದಲ್ಲಿ ಕಟ್ಟಿಹಾಕಿ ಗೋಮಾತೆಗೆ ಜೈ ಘೋಷಣೆ ಹೇಳಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಪೊಲೀಸರು ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದು ತನಿಖೆ ಆರಂಭಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗಿ ತಾಲೂಕಿನ ತಹಸೀಲ್ದಾರರ ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಮಾಡುವಲ್ಲಿ ಅವ್ಯವಹಾರ ಮತ್ತು ಸಾರ್ವಜನಿಕರ ಪರದಾಟ ಉಂಟಾಗಿದೆ. ಆಧಾರ್ ಕಾರ್ಡ್ ಮಾಡುವ ವ್ಯಕ್ತಿ ಚಂದ್ರು ಎಂಬಾತ ದೇವರಹಿಪ್ಪರಿಗಿ ತಾಲೂಕಿನ ತಹಸೀಲ್ದಾರರಾದ ವೈಜಿ ನಾಗಠಾಣವರ ನೇತೃತ್ವದಲ್ಲಿ ಹಣ ವಸೂಲಿ ಮಾಡುತ್ತಿರುವ ಏಜೆಂಟರು ಒಂದು ಆಧಾರ್ ಕಾರ್ಡ್ಗೆ 200-300 ರೂಪಾಯಿಗಳು ಕೊಟ್ಟರೆ ಒಂದೇ ದಿನದಲ್ಲಿ ಆಧಾರ್ ಕಾರ್ಡ್ ಯಾವುದೇ ನಂಬರ್ ಚೀಟ್ ಇಲ್ಲದೆ ಮಾಡಿ ಕೊಡುತ್ತಾರಂತೆ. ಒಂದು ವೇಳೆ ಸಾರ್ವಜನಿಕರು 200-300 ರೂಪಾಯಿ ಕೊಡದೆ ಬರೀ ಸರ್ಕಾರಿ ಫೀಸ್ 50 ರೂಪಾಯಿ ಕೊಡುತ್ತೇವೆ ಎಂದು ಹೇಳಿದರೆ ಅವರಿಗೆ ಒಂದು ತಿಂಗಳು ಅಲೆದಾಡಿಸುತ್ತಾರೆಂಬ ಆರೋಪ ಕೇಳಿಬಂದಿದೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಯನ್ನು ಪರಿಗಣಿಸಿ ಆಧಾರ್ ಕಾರ್ಡ್ ಮಾಡುವ ಚಂದ್ರು ಎಂಬಾತನನ್ನು ಅಮಾನತುಗೊಳಿಸಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಒಬ್ರಿಗೆ ಬರಂಗ ಇದು ಇದ್ರೆ ಈಗ ಇಷ್ಟು ಮಂದಿ ಇರ್ತಾರೆ, ಲೈಟ್ ಹೋದ್ರೂ ಒಮ್ಮೆ ಒಳಗ್ ಬರ್ತಾರೆ ಅಂತ ಒಂದ್ ಬಾಗಲ್ ತೆರೆ ಒಂದ್ ಬಾಗಲ್ ಮುಚ್ಚಿರ್ತೇವೆ. ಒಬ್ಬೊಬ್ಬರಿಗೆ ಜ್ವರ ಬಂದವ್ರಿ ಸರ್, ಸಣ್ಣ ಹುಡುಗರಿ ಆಧಾರ್ ಕಾರ್ಡ್ ಸಲ 3-8 ದಿನ ಐತ್ರಿ ಬಾಳೆ ಹೆಚ್ಚು, ಇನ್ನಾದ್ರು ಒಟ್ ಬರಲ್ದು ಕಡೆ ಆಗ್ಬಿಟ್ಟಾರ ಸರ್. ಬಾಳ ತ್ರಾಸ ನೋಡ್ರಿ, ಬಂದಾಗ ಏನ್ ಹೇಳ್ತಾರೆ? ಬಂದ ಪಾಳೆನ ಇರ್ತದೆ ಸರ್, ಇಲ್ಲಿ ಕರೆಂಟ್ ಹೋಗಿರ್ತಾವ, ಕರೆಂಟ್ ಒಂದೇ ಕಡೆ ಆಗಿಬಿಟ್ಟಾರ, ಇಲ್ಲೇ ಬಂದ್ಬಿಡ್ತಾರೆ, ಒಂದೇ ಕಡೆ ಆಗೈತಿ. ನಮ್ಗೆ ಬಾಳ ಪ್ರಾಬ್ಲಮ್ ಐತೆ ಸರ್ ಆಧಾರ್ ಕಾರ್ಡ್ದು. ಹುಡುಗರು ಎಲ್ಲ ಹುಡುಗರು ಜ್ವರ ಬಂದ್ಬಿಟ್ಟವ್ರು, ನಿತ್ ಕಾಲ್ ಬ್ಯಾನಿಗವ್ರಿ, ಕಾಲ್ ನೋವು, ಜ್ವರ, ಸ್ಕೂಲಿಗೆ ಹೆಂಗ ಹೋಗ್ಬೇಕು ಸರ್? ಈಗ ಇಲ್ಲಾಂದ್ರೆ ಶಾಲೆಗೆ ಅಡ್ಮಿಷನ್ ಮಾಡ್ಕೊಳ್ಳಲ್ರಿ, ಆಧಾರ್ ಕಾರ್ಡ್ ಅಲ್ಲಿ ಇಲ್ಲ ಅಂತ ಇನ್ಕಮ್ ಕಷ್ಟ ಅದು ಏನೂ ಆಗಲ್ರಿ ಸರ್. ಇಲ್ಲಿ ಹುಡುಗರು ಎರಡು ತಿಂಗಳೈತಿ ಬರ್ಲಾಕತ್ತು ಹೋಗುದು. ನಮ್ಮ ಹೆಣ್ಮದ್ ನಮ್ ಬೆಳಗ್ಗೆ ಬೆಳಗ್ಗೆ ಬರ್ಲಾತಿಲ್ರಿ, ಇವತ್ತಿಲ್ಲ, ನಾಳಿಲ್ಲ, ನಾಳಿಲ್ಲ, ಇವತ್ತಿಲ್ಲ, ಯಾರು ಕೇಳತ್ತೀರಲ್ಲಿ? ಡಾಕ್ಯುಮೆಂಟ್ ಸರಿ ಇಲ್ಲ, ಅದು ಸರಿ ಇಲ್ಲ, ಎಲ್ಲ ನಮ್ಮ ಎಲ್ ಸಿ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಇಲ್ಲ, ಕೊಳ್ಳತ್ತಿವ ಅವರು ಪಾಳೆ ಇಲ್ಲ, ಏನಿಲ್ಲ. ಫಸ್ಟ್ ಪಾಳೆ ಬಂದ್ಗಳೇ ಬೆಳಗ್ಗೆ 4 ಗಂಟೆಗಿಂತ ನಮ್ಮ ಮಿಸ್ಸೆಸ್ ಸರ್ ಅವ್ರು ಬಂದ್ರು. ಈ 4 ಗಾಡಿ ದಿನದ ಬಂದ್ಗಳೇ ಇವ್ರು ಏನು ಅದೇ ಆಯ್ತು ಇದು ಆಯ್ತು ಹೇಳ್ತಾರೆ. ಇವ್ರು ಏನು ಕೇಳ್ಕೊಂಡಿಲ್ರಿ? ಈ ಎಲ್ಲಾ ಕೆಟ್ಟ ಬೆಳವಣಿಗೆ ಗಮನಿಸಿದರೆ ಸಿಎಂ ಕುಮಾರಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದೇ ಹೆಚ್ಚು ಸೂಕ್ತ ಎಂದು ಬೆಳಗಾವಿಯಲ್ಲಿ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದೇ ಹೆಚ್ಚು ಸೂಕ್ತ, ಪರ್ಯಾಯ ಸರ್ಕಾರ ರಚನೆ ಮಾಡುವುದಕ್ಕಿಂತ ಚುನಾವಣೆಗೆ ಹೋಗುವುದು ಒಳ್ಳೆಯದು ಎಂದು ಬೆಳಗಾವಿಯಲ್ಲಿ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ಬೆಳಗಾವಿ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ರಾಜ್ಯದ ಹಿತದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆಯಲ್ಲ, ಎಲ್ಲರನ್ನ ಮಂತ್ರಿ ಮಾಡಲು ಸಾಧ್ಯವಿಲ್ಲ, ತಕ್ಷಣವೇ ಸ್ಪೀಕರ್ ರಮೇಶ್ ಕುಮಾರ್ ಅವರು ಶಾಸಕರ ರಾಜೀನಾಮೆಯನ್ನು ಸ್ವೀಕರಿಸಬೇಕೆಂದು ಒತ್ತಾಯಿಸಿದ್ದರು. ಸ್ಪೀಕರ್ ಅವರು ತಕ್ಷಣ ಈ ರಾಜೀನಾಮೆ ಅಕ್ಸೆಪ್ಟ್ ಮಾಡಬೇಕು, ಎಕ್ಸೆಪ್ಟ್ ಮಾಡಿ ಅವರನ್ನು ಕಳಿಸಿಕೊಡೋದು ಒಳ್ಳೇದು. ಇದು ದಿನನಿತ್ಯ ಇದು ಆಡನ್ ಬಾಕಿ ಆಡಿಸ್ಬಾರ್ದು.
ರಾಜೀನಾಮೆ ಕೊಟ್ಟಾರ ಮಂಗಳ ಸ್ಪೀಕರ್ ಅದನ್ನು ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಬೇಕು. ಒಂದು ಹೊಸದೇನಂದರೆ ಈ ಸರಿ ರಾಜ್ಯಪಾಲ ರಾಜೀನಾಮೆ ಕೊಟ್ಟದ್ದು ಫಸ್ಟ್ ಟೈಮ್ ನೋಡೋದು ನಾನು. ಎಂದೂ ಸ್ಪೀಕರ್ನ ಬಿಟ್ಟು ರಾಜೀನಾಮೆ ಬೇರೆಯವ್ರಿಗೆ ಕೊಡೋಕ್ಕೆ ಬರೋಂಗಿಲ್ಲ. ರಾಜ್ಯಪಾಲರಿಗೆ ಕೊಡುವಂಥದ್ದು ಹೊಸ ಪದ್ಧತಿ. ಮತ್ತು ರಾಜ್ಯಪಾಲರು ಇವರಿಗೆ ಈ ಥರ ಇದು ಅಪಾಯಿಂಟ್ಮೆಂಟ್ ಕೊಡಬಾರ್ದಾಗಿತ್ತಂತ ನಾನು ಅನಿಸಿಕೆ. ಯಾಕೆ ರಾಜ್ಯಪಾಲರಿಗೆ ಕೊಡುವಂಥ ಇದು ಪದ್ಧತಿ ಸರಿಯಲ್ಲ. ಏನು ಕೊಡೋದು ಸ್ಪೀಕರೇ ಡಿಸೈಡ್ ಮಾಡೋದು, ರಾಜ್ಯಪಾಲರಿಗೆ ಏನು ಮಾಡೋಕ್ಕೆ ಬರೋದಿಲ್ಲ, ಕೊಡಬೇಕಾಗಿತ್ತು. ಅದು ಇಂಥವೆಲ್ಲ ಆಗ್ಯಾವ. ಇಂಥ ಈ ನಾ ಹೇಳಿದೆ ಈ ಎಲ್ಲ ಗುದ್ದಾಟ ಮಾಡಿದ ಸಾರ್ವಜನಿಕರಿಗೆ ಏನಾಗ್ತಿದೆ, ರಾಜ್ಯದಲ್ಲಿ ಏನಾಗ್ತಿದೆ, ಇದಕ್ಕೆ ಒಂದು ಎಡೆ ಒಂದು ಅಂತಿಮ ತೀರ್ಮಾನ ಮಾಡಬೇಕಾದ್ರೆ ಎರಡು ಆಲ್ಟರ್ನೇಟ್ ಇದಾವೆ. ಇಷ್ಟೆಲ್ಲ ಮಂದಿ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಏನು? ಎದುರ್ಸಲ್ಲ ರಾಜೀನಾಮೆ ಕೊಡು, ಮಂತ್ರಿ ಮಾಡಲಿಲ್ಲ, ಇದು ಮಾಡಲಿಲ್ಲ, ಎಲ್ಲರನ್ನೂ ಮಂತ್ರಿ ಮಾಡೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಇದನ್ನೇನಂದ್ರೆ ಅಲ್ಪಸಂಖ್ಯಾತರ ಸರ್ಕಾರದ ಅಲ್ಪ ಮತದ ಸರ್ಕಾರದನ್ನ ಶಿಫಾರಸು ಮಾಡೋದು ಇಲ್ಲ. ಈ ಎಲ್ಲ ಗದ್ದಲದಾಗ ಮುಖ್ಯಮಂತ್ರಿಗಳು ನಾಳೆ ಬಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಇದನ್ನು ಡಿಸಾಲ್ವ್ ಮಾಡ್ತೀವಿ ಅನ್ನೋವಂಥದ್ದು ಆಗ್ಬೋದು. ಇದು ಅವಶ್ಯಕತೆ ಇತ್ತು ಅನ್ನೋದು ನಾನು ಕೇಳಿದ್ದೀನಿ, ಅದಕ್ಕೆ ಅವಶ್ಯಕತೆ ಇರಲಿಲ್ಲ. ಒಟ್ಟಾರೆ ಇದು ಕಾಮನ ಬಿಲ್ಲು ಅಥವಾ ಮಳೆ ಬಿಲ್ಲು ಇದನ್ನ ಇಂದ್ರಧನುಷ ಎಂದು ಹೇಳುತ್ತಾರೆ. ಇದು ಯಾವಾಗಲೂ ಅರ್ಧ ವೃತ್ತಾಕಾರವಾಗಿರುತ್ತದೆ. ಇದು ಪೂರ್ಣ ವೃತ್ತಾಕಾರವಾಗಿದ್ದಲ್ಲಿ ಅದನ್ನ ಬ್ರಹ್ಮಧನುಷ ಎನ್ನುತ್ತಾರೆ. ಬ್ರಹ್ಮಧನುಷ ಕಾಣುವುದು ಬಹಳ ಅಪರೂಪವಾಗಿದೆ. 100-250 ವರ್ಷಗಳಿಗೆ ಒಮ್ಮೆ ಅದು ಕಾಣಸಿಗುತ್ತದೆ. ಇವತ್ತು ಗುಜರಾತ್ನ ಜುನಾಗಢದ ಎಂಬಲ್ಲಿ ಕಾಣಿಸಿಕೊಂಡಿದೆ. ದಾರಿದೀಪ ಸೇವಾ ತಂಡ ಇವರ ಆಶ್ರಯದಲ್ಲಿ ನಡೆದ ನಮ್ಮ ನಡೆ ಶಾಲೆಯ ಕಡೆ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ಶಾಲೆ ಕಡೆ ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಬಸಪ್ಪನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಟೈ ಬೆಲ್ಟ್, ಐಡಿ ಕಾರ್ಡ್ ಹಾಗೂ ಪುಸ್ತಕ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ದಾರಿದೀಪ ಸೇವಾ ತಂಡದ ಸಮಸ್ತ ಪದಾಧಿಕಾರಿಗಳು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಹಾಗೂ ಗೋವಿಂದರಾಜ್ ಹಾಗೂ ಬೈಲಪ್ಪ ಹಾಗೂ ಮುಖ್ಯ ಅತಿಥಿಗಳಾಗಿ ಕನ್ನಡ ರತ್ನ ಹರೀಶ್, ದಾಸರಹಳ್ಳಿ ಶ್ರೀನಿವಾಸ್, ಲೋಕೇಶ್, ಸಮರಸಿಂಹ ನರಸಿಂಹ, ಲಕ್ಷ್ಮೀಕಾಂತ್, ಶೈಲಾ, ಹುಸೇನ್, ಪ್ರತಿಭಾ ಹಾಗೂ ಸಮರಸಿಂಹ ಪಡೆಯ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ. ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಕಿತ್ತಾಟಗಳ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತೀವ್ರವಾಗಿ ಖಂಡಿಸಿದೆ. ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ್ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಸಮ್ಮಿಶ್ರ ಸರ್ಕಾರದ ಆಡಳಿತ ವ್ಯವಸ್ಥೆಯ ಬಗ್ಗೆ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದರೆ ಇತ್ತ ಸಮ್ಮಿಶ್ರ ಸರ್ಕಾರವು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಕಾರ್ಯದಲ್ಲಿ ಒಂದು ವರ್ಷವನ್ನ ಪೂರೈಸಿರುವುದು ಖೇದಕರ ಸಂಗತಿಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವು ಅಧೋಗತಿಯತ್ತ ತಲುಪಿದೆ. ಈ ರೀತಿ ಮುಂದುವರೆದರೆ ರಾಜ್ಯದ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಯಾವುದೇ ಶಾಸಕರು ರಾಜೀನಾಮೆ ನೀಡಬೇಕಾದರೂ ಆ ಕ್ಷೇತ್ರದ ಮತದಾರರ ಅನುಮತಿ ಪಡೆದು ರಾಜೀನಾಮೆ ನೀಡಬೇಕು. ಜನತೆ ನಿಮ್ಮನ್ನ ಆಯ್ಕೆ ಮಾಡಿರುವುದು 5 ವರ್ಷ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಲಿ ಎಂದು, ನಿಮ್ಮ ಇಚ್ಛೆಯಂತೆ ವರ್ತಿಸಲು ಅಲ್ಲ ಎಂದು ಚುನಾಯಿತ ಶಾಸಕರ ವಿರುದ್ಧ ಹರಿಹಾಯ್ದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶಿವರಾಮು, ಸ್ವಾಮಿ ಗೋಪಾಲ್ಪುರ, ಸುರೇಶ್ ದೇವರಹಳ್ಳಿ, ಶ್ರೀಕಾಂತ್ ದೇವರಹಳ್ಳಿ, ತಮೇಶ್, ಮಹದೇವಪ್ಪ ಶಿವಪುರ್, ದಿಲೀಪ್ ಹಂಗಳ್, ಮಾಧು ಹಂಗಳ್, ಹಲವು ರೈತ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಏನು ರಾಜೀನಾಮೆ ಕೊಡ್ತಿದ್ರೆ ಸೀರಿಯಸ್ ಆಗಿ ಅವರು ಆ ಕ್ಷೇತ್ರದ ಮತದಾರರಿಗೆ ಅವಮಾನ ಮಾಡುವಂತ ನಡ್ಕೊಳ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಕರ್ನಾಟಕ ರಾಜ್ಯ ರೈತರು ಖಂಡಿಸುತ್ತೆ. ಅವರು ತಾಕೀತ್ ಮಾಡೋದು ಯಾಕೆ ರಾಜೀನಾಮೆ ಕೊಡ್ತೀರಪ್ಪ, ಅದು ನಿಮ್ಮ ಕ್ಷೇತ್ರ ಮತದಾರ ಮತ ತಿಳಿಸ್ಕೊಟ್ಟಿ. ಬದ್ಧತೆ ಇರುತ್ತಲ್ಲ ಆ ಪಕ್ಷದಲ್ಲಿ ನನ್ನ ಸಿದ್ಧಾಂತ ಒಬ್ಬರು ರಾಜೀನಾಮೆ ಕೊಟ್ಬಿಟ್ಟಿರಲಿ, ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರಲ್ಲ, ಒಂದು ಬೇರೆ ರೀತಿಯಲ್ಲಿ ಅಲ್ವಾ. ಬೇರೆ ಬೇರೆ ಸರ್ಕ ಮಾರಾಟ ಸರ್ಕಾರ ತಪ್ಪಿಸ್ಬೇಕು ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಏನಿದೆ ಒಂದು ಸೂಕ್ತವಾದಂಥ ತಿದ್ದುಪಡಿಯನ್ನು ತರೋದು ಒಳ್ಳೆಯದು. ಮಂಡ್ಯ ಜಿಲ್ಲೆಯ ಮಂಡ್ಯ ಸಿಂಧಘಟ್ಟ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜನ್ಮ ದಿನೋತ್ಸವದ ಅಂಗವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಅಂಬೇಡ್ಕರ್ ವಿಚಾರವಾದಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಎನ್ ಮಹದೇವಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಜನರು ಸಂಘಟಿತರಾಗಿ ತಮಗೆ ಸಂವಿಧಾನ ಬದ್ಧವಾಗಿ ದೊರೆಯಬೇಕಾದ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡಬೇಕೆಂದು ಮನವಿ ಮಾಡಿದರು. ಎಪಿಎಂಸಿ ನಿರ್ದೇಶಕ ಸೋಮಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಾಹಿತಿಗಳಾದ ಬಿ ಕೃಷ್ಣಪ್ಪ ಅಂಬೇಡ್ಕರ್ ವಿಚಾರಧಾರೆಯನ್ನ ಕುರಿತು ಮಾತನಾಡಿದರು. ಸಿಂಧಘಟ್ಟ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಚಿದಂಬರ್, ಪಿಡಿಒ ಯಶಸ್ವಿನಿ, ಪ್ರಾಂಶುಪಾಲರಾದ ಜಯಶಂಕರಪ್ಪ, ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಭಾಗ್ಯಶಂಕರಿಯ ದಂಪತಿಗಳ ಪುತ್ರಿ ಎಸ್ ಚಿತ್ತಾರ್ ನೀಟ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ವೈದ್ಯಕೀಯ ವ್ಯಾಸಂಗಕ್ಕೆ ಸೇರ್ಪಡೆಗೊಂಡ ಹಿನ್ನೆಲೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ರೂಪೇಶ್, ಮೋಹನ್ ಮತ್ತು ಸಂಗಡಿಗರು ಹೋರಾಟ ಗೀತೆಗಳನ್ನು ಹಾಡಿದರು. ಶಿಕ್ಷಕಿ ಅನುಪಮಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮಕ್ಕೂ ಮುನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ತೆರೆದ ವಾಹನದಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಯಿತು. ಎಲ್ಲಾ ಸೌಕರ್ಯಗಳು ಅವರಿಗೆ ಗೈಡ್ ಮಾಡೋದ್ರ ಕೆಲವೊಂದು ಸಹಾಯ ಸಮಿತಿಗಳಿದೆ, ಶಾಲೆಗಳಿದೆ, ಮತ್ತೆ ನೀರು ಹೇಳ್ಕೊಡುವಂತ ಕ್ಲಾಸ್ಗಳಿದೆ. ಆ ಕ್ಲಾಸ್ಗಳನ್ನು ನಡೆಸೋದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ, ಅದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣದಿಂದಲೇ ಕೊಡುತ್ತೆ. ಆದರೆ ಅಲ್ಲಿಂದ ಪಾಸ್ ಆದವರಿಗೆ ಅಲ್ಲಿಂದ ಏನು ಅನುಕೂಲ ಪಡ್ಕೊಳ್ತಾ ವಿದ್ಯಾರ್ಥಿಗಳಿಗೆ ನೀಟ್ ಅಥವಾ ಜೆ ಏನಂತ ಹೋಗ್ತಾ ಇದ್ದಾರೆ ಅವರಿಗೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಟ್ರಾಫಿಕ್ ಜಾಮ್, ಖಾಸಗಿ ವಾಹನಗಳು ಬೇಕಾಬಿಟ್ಟಿಯಾಗಿ ರಾಷ್ಟ್ರ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟು ಮಾಡುತ್ತಿದ್ದಾರೆ. ಅಲ್ಲಿರುವ ಸಾರ್ವಜನಿಕರಿಗೆ ಕಿರಿಕಿರಿ. ಅಥಣಿಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಬಗ್ಗೆ ವರದಿ ಮಾಡಿದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಸಂಬಂಧಪಟ್ಟ ಅಧಿಕಾರಿಗಳು ಅಥಣಿ ತಾಲೂಕಿನ ಸಂತೆ ಇರುವ ಕಾರಣಕ್ಕಾಗಿ ಕೆಲವೊಂದು ಜಾಗದಲ್ಲಿ ಟ್ರಾಫಿಕ್ ಕಿರಿಕಿರಿಯಾಗಿದೆ, ವಾಹನವನ್ನ ಬೇಕಾಬಿಟ್ಟಿಯಾಗಿ ನಿಲ್ಲಿಸುತ್ತಾರೆ. ಅಥಣಿಯಲ್ಲಿ ಅಭಿವೃದ್ಧಿ ವಂಚಿತವಾಗುತ್ತಿರುವ ಅಥಣಿ ಟ್ರಾಫಿಕ್ ಆಗಿರಬಹುದು, ರೈಲ್ವೆ ಮಾರ್ಗ ಕಲ್ಪಿಸುವುದು ಆಗಿರಬಹುದು, ಕೆರೆಯ ಸ್ವಚ್ಛತೆ ಹಾಗೂ ಇದೇ ರೀತಿ ಹಲವು ಅಭಿವೃದ್ಧಿ ಆಗಬೇಕಾಗಿದೆ. ಅಂಗಡಿ ಮಾಲೀಕರು ಇದನ್ನ ಹೇಳಲು ಹೋದರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಇಲ್ಲಿ ನಿಲ್ಲಿಸಬೇಡಿ ಎಂದು ಹೇಳಲು ಹೋದರೆ ಅಸಭ್ಯ ವರ್ತನೆ ಮಾಡುತ್ತಿರುವ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಬೂಕನಹಳ್ಳಿ ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದು ಯಾವುದೇ ಕೆಲಸ ಕಾರ್ಯಗಳು ಆಗದೆ ನಿಷ್ಠಾವಂತ ಶಾಸಕರು ರಾಜೀನಾಮೆ ಕೊಟ್ಟಿರುವುದು ಬಿಜೆಪಿಗೆ ಕುಸಿದಂತಾಗಿದೆ. ಮಂಡ್ಯ ಜಿಲ್ಲೆಗೆ ಯಾವುದೇ ಅನುದಾನ ಇಲ್ಲದೆ ನಮ್ಮ ತಾಲೂಕಿನ ಶಾಸಕರು ನಾರಾಯಣಗೌಡರು ಯಾವುದೇ ಕೆಲಸ ಕಾರ್ಯಗಳು ಮಾಡದೆ ಜಿಗುಪ್ಸೆಗೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಪತನಗೊಂಡು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲಿದೆ, ಮತ್ತೆ ನಮ್ಮ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಟರಾಜ್, ಬೂಕನಕೆರೆ ಮಧುಸೂದನ್, ಹರೀಶ್ ಇನ್ನು ಮುಂತಾದ ಬಿಜೆಪಿ ಮುಖಂಡರು ಹಾಜರಿದ್ದರು. ಅನುದಾನ ಕೊಟ್ಟಿಲ್ಲ, ಬರೀ ಅವರು ಬೋಗಸ್ ಹೇಳ್ಕೊಂಡ್ರೆ ಅದು ಕೇವಲ ಅವ್ರು ಹೇಳಿದ್ದಾರೆ. ಅಭಿವೃದ್ಧಿಗೋಸ್ಕರ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಹೊರತು ಇನ್ ಯಾವುದೇ ದೃಷ್ಟಿಯಿಂದ ನಾನು ರಿಸೈನ್ ಮಾಡಿಲ್ಲ ಅಂತ ಹೇಳಿದರೆ ಅವರು ಒಳ್ಳೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಂಡಿದ್ದಾರೆ. ಅವ್ರಿಗೆ ನಮ್ಮ ಸಂಪೂರ್ಣ ಬೆಂಬಲ. ಅಭಿವೃದ್ಧಿ ದೃಷ್ಟಿಯಿಂದ ಅವರು ಹೇಳಿಕೆ ಕೊಟ್ಟಿರೋದ್ರಿಂದ ಅವ್ರಿಗೆ ನೂರಕ್ಕೆ ನೂರು ನಮ್ಮ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಬೆಂಬಲ ಸೂಚಿಸುತ್ತೆ, ಅವ್ರಿಗೆ ಸ್ವಾಗತ ನೀಡುತ್ತೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸುದ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಶಕ್ತಿ ಎಲ್ಲ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಸ್ವಾಗತ ನೀಡುತ್ತೆ. ಅಲ್ಲಲ್ಲ, ನಮ್ಮ ಗುರಿ ಭಾರತೀಯ ಜನತಾ ಪಾರ್ಟಿನ ನಮ್ಮ ಕೇಂದ್ರ ತಾಲೂಕಲ್ಲಿ ಅಳಿಸ್ಬೇಕು ಅನ್ನೋದೊಂದು ಬಿಟ್ರೆ ಇನ್ ಯಾವುದೇ ರೀತಿಯ ನಾವು ಅವರು ಮತ್ತೊಬ್ಬರು ಅನ್ನೋದು. ಇಂಡಿ ತಾಲೂಕಿನ ಹಿರೇಬೇವನೂರು ತೋಟದ ವಸತಿ ಗುಡಿಸಲಿಗೆ ಆಕಸ್ಮಿಕ ಬೆಂಕಿ ತಗುಲಿ ಓರ್ವ ಮಹಿಳೆ ಹಾಗೂ ಒಂದು ಕುರಿ ಸಜೀವ ದಹನವಾಗಿದ್ದಾರೆ. ಅಡುಗೆ ಮಾಡುವ ವೇಳೆ ತಗುಲಿದ ಬೆಂಕಿ ಗುಡಿಸಲಿನಿಂದ ಮಹಿಳೆ ಹಾಗೂ ಕುರಿ ಸಜೀವ ದಹನವಾಗಿದ್ದಾರೆ. 26 ವರ್ಷದ ಅಶ್ವಿನಿ ಮಾದೇವ್ ಜೀರ್ಗಿ ಎಂಬ ಗೃಹಿಣಿ ಸಜೀವ ದಹನವಾಗಿದ್ದಾರೆ. ಬೆಂಕಿ ನಂದಿಸುವಷ್ಟರಲ್ಲಿ ದುರಂತ ಸಂಭವಿಸಿದೆ. ಈ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆಗುತ್ತೆ
ಕಡಿಮೆ ದರದಲ್ಲಿ ಉಮ್ರಾ ಯಾತ್ರೆ ಮಾಡಿಸುವುದಾಗಿ ಕರೆದುಕೊಂಡು ಹೋಗಿರುವ ಟೂರಿಸ್ಟ್ ಕಂಪನಿ ಮದೀನಾದಲ್ಲಿ ಬಿಟ್ಟಿದೆ. ಅಲ್ಲಿಂದ ಕರೆದುಕೊಂಡು ಬಾರದೆ ನಾನು ಹೋಗಿ ನಿಮಗೆ ಟಿಕೆಟ್ ಕಳಿಸುತ್ತೇನೆ ಎಂದು ಯಾತ್ರಿಗಳಿಗೆ ನಂಬಿಸಿ ಕೈಕೊಟ್ಟಿದೆ. ಹಾಗಾಗಿ ವಾಪಸ್ ಬರಲು 83 ಯಾತ್ರಾರ್ಥಿಗಳು ಪರದಾಡುತ್ತಿದ್ದಾರೆ. ಹರಿಹರ ಶಾಸಕ ಎಸ್ ರಾಮಪ್ಪನವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿ ಅವರಿಗೆ ಅತಿ ಬೇಗ ಕರೆತರುತ್ತೇವೆ ಎಂದು ದೂರವಾಣಿಯ ಮೂಲಕ ತಿಳಿಸಿದ್ದಾರೆ. ಮಲೆಬೆನ್ನೂರಿನ ಖಾರಿ ತನ್ವೀರ್ ಎಂಬಾತನ ಹನೀಫ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಕಂಪನಿ ಈ ರೀತಿ ಮೋಸ ಮಾಡಿದೆ. 4 ತಿಂಗಳ ಹಿಂದೆ ಈ ಕಂಪನಿ ಆರಂಭಗೊಂಡಿತ್ತು. ಅತಿ ಕಡಿಮೆಗೆ ಅಂದರೆ 35,000ಕ್ಕೆ 15 ದಿನಗಳ ಉಮ್ರಾ ಯಾತ್ರೆ ಕರೆದುಕೊಂಡು ಹೋಗಲಾಗುವುದು ಎಂದು ದಾವಣಗೆರೆ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಪ್ರಚಾರ ಮಾಡಿದ್ದರು. ಹರಿಹರ ಸಿಪಿಐ ಗುರುನಾಥ್ ಮಾತನಾಡಿ ನಿಫ್ಟ್ ಟೂರ್ ಅಂಡ್ ಟ್ರಾವೆಲ್ ಕಂಪನಿಯ ಉಮ್ರಾ ಯಾತ್ರೆಗೆ 55,000 ರಿಂದ 60,000 ವೆಚ್ಚವಾಗುತ್ತದೆ. ಇಷ್ಟು ಕಡಿಮೆ ದರದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಂಬುದನ್ನು ಹಲವರು ನಂಬಿರಲಿಲ್ಲ. ಆದರೂ ಆರಂಭದಲ್ಲಿ ಹೆಸರು ನೋಂದಾಯಿಸುವುದನ್ನು ಕರೆದುಕೊಂಡು ಹೋಗಿ ಕರೆ ತಂದಿದ್ದರು. ಹನೀಫ್ ಟೂರ್ ಅಂಡ್ ಟ್ರಾವೆಲ್ ಕಂಪನಿಯು ಬೆಂಗಳೂರು ಜಯನಗರ ಬೈತುಲ್ ಹರಂ ಇಂಟರ್ನ್ಯಾಷನಲ್ ಟೂರ್ ಜೊತೆ ಟೈಅಪ್ ಮಾಡಿಕೊಂಡಿದ್ದು ಅವರು ಯಾತ್ರೆ ನಿರ್ವಹಣೆ ಮಾಡುತ್ತಿದ್ದರೆಂದು ತಿಳಿಸಿದ್ದರು. ಈ ರೀತಿ 2 ಬಾರಿ ಹೋಗಿ ಬಂದಿದ್ದರಿಂದ ಜನ ನಂಬಿದ್ದರಿಂದ ಸುಮಾರು 300 ಮಂದಿ ಮತ್ತೆ ಉಮ್ರಾ ಯಾತ್ರೆಗಾಗಿ ಹೆಸರು ನೀಡಿ 35,000 ಕಟ್ಟಿದ್ದಾರೆ. ಅದರಲ್ಲಿ 20 ಮಹಿಳೆಯರು ಸೇರಿ 83 ಮಂದಿಯನ್ನ ಜೂನ್ 20ರಂದು ಕರೆದುಕೊಂಡು ಹೋಗಲಾಗಿತ್ತು. ಮೆಕ್ಕಾಕ್ಕೆ ಹೋಗಿ ಅಲ್ಲಿಂದ ಮದೀನಾಕ್ಕೆ ಬಂದು ಜೂನ್ 2ರಂದು ಈ ತಂಡ ಭಾರತಕ್ಕೆ ಹೊರಡಬೇಕಿತ್ತು. ಆದರೆ ಯಾತ್ರಿಗಳು ಮೆಕ್ಕಾ ನೋಡಿ ಮದೀನಾಕ್ಕೆ ಬಂದು ಬಾಕಿಯಾಗಿದ್ದಾರೆ ಎಂದರು. ಬೈತುಲ್ ಹರಂ ಇಂಟರ್ನ್ಯಾಷನಲ್ ಟೂರ್ ಸಂಸ್ಥೆಗೆ ಕರೆ ಮಾಡಿದರೆ ಕರೆದುಕೊಂಡು ಹೋಗುವುದಷ್ಟೇ ನಮ್ಮಲ್ಲಿ ಬುಕ್ ಆಗಿದೆ ಎಂದು ಅವರು ಕೈಚೆಲ್ಲಿದ್ದಾರೆ. ಈ ತಂಡದ ಜೊತೆಗೆ ಇದ್ದ ಖಾರಿ ತನ್ವೀರ್ ವ್ಯವಸ್ಥೆ ಸರಿಪಡಿಸುವುದಾಗಿ ಹೇಳಿ ಅಲ್ಲಿಂದ ಒಬ್ಬನೇ ವಾಪಸ್ಸಾಗಿದ್ದಾರೆ. ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಈ ಬಗ್ಗೆ ವಿಡಿಯೋ ಮಾಡಿ ತಮ್ಮ ಸಂಬಂಧಿಕರಿಗೆ ಯಾತ್ರಾರ್ಥಿಗಳು ಕಳುಹಿಸುತ್ತಿದ್ದಾರೆ. ಮೆಕ್ಕಾದಲ್ಲಿ ಹೋಟೆಲ್ನಿಂದಲೂ ಹೊರಗೆ ಹಾಕಿದ್ದರಿಂದ ಬೀದಿಗೆ ಬಿದ್ದಿದ್ದೇವೆ, ನಮ್ಮಲ್ಲಿ ದುಡ್ಡಿಲ್ಲ, ಊಟಕ್ಕೂ ಸಮಸ್ಯೆಯಾಗಿದೆ, ರಿಟರ್ನ್ ಟಿಕೆಟ್ ಇಲ್ಲ, ಸರ್ಕಾರ ಸಹಾಯ ಮಾಡಬೇಕೆಂದು ವಿಡಿಯೋ ಮೂಲಕ ಕೇಳಿಕೊಂಡಿದ್ದಾರೆ. ಇದರ ಬಗ್ಗೆ ಯಾರಾದರೂ ದೂರು ಕೊಟ್ಟರೆ ನಾವು ಇವರ ಮೇಲೆ ಸೂಕ್ತವಾದ ಕ್ರಮ ಜರುಗಿಸುತ್ತೇವೆ ಎಂದು ಮಲೇಬೆನ್ನೂರು PSI ಮಂಜುನಾಥ್ ತಿಳಿಸಿದ್ದಾರೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಭಯ್ಯಾ ದೇಖೋ, ಹಮೆ ಅಬ್ ಮದೀನೆಕ್ಕೆ ಅಂದರೆ ಹಿ ಜೋ ಉಮ್ರೆಕ್ಕೆ ಲಿಯೇ 80-85 ಅಫರಾದ್ ಆಯೆ ಥೇ ಜೋ ಹಮಾರಾ ಪ್ರಾಬ್ಲಮ್ ಕ್ಯಾ ಹುವಾ ಕೆ ತೋ ಮಕ್ಕೆ ಸೇ ಮದೀನೆಕ್ಕೂ ಆಯೆ. ಮದೀನೆಕ್ಕೂ ಆನೆಕ್ಕೆ ದೂಸರೆ ದಿನ ಜೋ ಹನೀಫ್ ಇಂಟರ್ನ್ಯಾಷನಲ್ ಟೂರ್ಸ್ ವಾಲೆ ಜೋ ಹಮಕ್ಕೆ ಬುಕಿಂಗ್ ಕರ್ಕೋ ಲೇಕೆ ಆಯೆ ಥೇ ವೋ ಹೆನಾ ಹಮಾರೆ ಪಾಸ್ ರಿಟರ್ನ್ ಟಿಕೆಟ್ ನಹೀ ಹೈ ಕರ್ ಬೋಲ್ಕೋ ಮೆ ಜಾಕೋ ಬುಕ್ ಕರಾ ತುಮ್ ಬೋಲ್ಕೋ ಜಾನಾ ಎಮರ್ಜೆನ್ಸಿ ಹೈ ಮೇರಾ ಜರೂರಿ ಹೈ ಕರ್ ಬೋಲ್ಕೋ ಹಮಕ್ಕೆ ಬಾತ್ ಕರ್ಕೋ ಚಲೇ ಗೆ ಜಾನೆಕ್ಕೆ ಬಾದ ವಹಾ ಜಾಕೋ ಮೇರೆ ವೋ ಪರೇಷಾನಿ ಹೋರಿ ಏ ಹೋರಿ ಕರ್ಕೋ ಬೋಲ್ಕೋ ಟಿಕೆಟ್ಗೆ ಪೈಸೆ ನಹೀ ಬಂದ್ರಿ ಐಸಾ ಕರ್ಕೋ ಬೋಲ್ನೆ ಸೇ ವೋ ಜೋ ಬೆಂಗಳೂರಿಗೆ ಜೋ ಹೆಡ್ ಆಫೀಸ್ ಹೈ ಬೈತುಲ್ ಹರಂ ಇಂಟರ್ನ್ಯಾಷನಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಉನ್ಕೆ ಪಾಸ್ ಜಾಕೋ ಬಾತ್ ಕರೆ ತೋ ಉನೋ ಹೈನ ಪೈಸಾಂಕ ಡಿಮ್ಯಾಂಡ್ ಕರ್ರಿ 40 ಲಾಖ್ ದೋ 35 ಲಾಖ್ ದೋ ವೈಸಾ ಹೋತು ಬುಲಾ ಭೇಜ್ತುಂಗರ್ ಬೋಲ್ಕೋ ಯಾನ್ ಜೋ ಲೋಕ್ ಹೈ ಪೂರೆ ಬಿ ಬುಜುರ್ಗ್ ಹೈ ಅವರು ಔರತಾ ಭೀ ಹೈ ಬಚ್ಚೆ ಭೀ ಹೈ ನೌಜವಾನ್ ಭೀ ಹೈ ಇಸ್ಮೇ ಬಹುತ್ ಸಾರೆ ಲೋಕ್ ಐಸೆ ಹೈ ಕೆ ಬಹುತ್ ಬಿಮಾರ್ ತಬಿಯತ್ ಸೇ ನಾಸಾಜ್ ಹೈ ಕೆ ಶುಗರ್ ವೈಸಾ ಐಸಾ ವಗೈರಾ ವಗೈರಾ ಜೋ ಹೈ ತಬಿಯತ್ ಠೀಕ್ ನಹೀ ಹೈ ಇನ್ಶಾಅಲ್ಲಾ ತುಮ್ ಜಲ್ದ್ ಸೇ ಜಲ್ದ್ ಜೋ ಭೀ ಹಮಾರೇ ವಾಸ್ತೆ ಮದದ್ ಹೋತಿ ಹೈ ಬಡೆ ಸೇ ಬಡೆ ತಕ್ ಊಪರ್ ಲೆವೆಲ್ ತಕ್ ಪಹುಂಚಾ ಕರ್ ಜಲ್ದ್ ಸೇ ಜಲ್ದ್ ರಫ್ತಾ ಕರ್ಕೆ. ದಬಸಾವಳಿಗೆ ಗ್ರಾಮ ಪಂಚಾಯತಿಯ ಗ್ರಾಮ ಸಭೆ ಗ್ರಾಮ ಪಂಚಾಯತ್ನಲ್ಲಿ ಮಾಡುವುದನ್ನ ಬಿಟ್ಟು ಸಂಬಂಧಪಟ್ಟ ಹಳ್ಳಿಯಲ್ಲಿ ಮಾಡತೊಡಗಿದರು. ಗ್ರಾಮದಲ್ಲಿನ ಜನರ ಮತ್ತು ಕೆಲವು ಗ್ರಾಮ ಪಂಚಾಯತ್ ಸದಸ್ಯರ ಕಡೆಗಣಿಸಿ ಗ್ರಾಮ ಸಭಾ ಮಾಡುತ್ತಿರುವುದನ್ನ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು. ಸರ್ವ ಸದಸ್ಯರ ಒಮ್ಮತದ ಮೇರೆಗೆ ಗ್ರಾಮ ಸಭಾ ಮಾಡುವುದನ್ನ ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕ ಹಳ್ಳಿಯಲ್ಲಿ ಮಾಡುತ್ತಿದ್ದರು. ಮತ್ತು ಗ್ರಾಮದ ಮುಖಂಡರಾದ ಅಯ್ಯನಗೌಡ ಪಾಟೀಲ್ ಮಾತನಾಡಿ ಅಭಿವೃದ್ಧಿ ಅಧಿಕಾರಿಗಳಾದ ಹಡಗಲಿಯವರು ತಮ್ಮ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿನ ಡಂಗೂರ ಹೊಡೆಯದೆ ಮತ್ತು ಜನರಿಗೆ ತಿಳಿಸದೆ ಮಾಡುತ್ತಿದ್ದು ಅದಕ್ಕಾಗಿ ನಾವು ತರಾಟೆಗೆ ತೆಗೆದುಕೊಂಡಾಗ ಎಚ್ಚೆತ್ತುಕೊಂಡು ನಂತರ ಗ್ರಾಮ ಸಭೆಯನ್ನು ಅತಿ ಶೀಘ್ರದಲ್ಲಿ ಮಾಡಲಾಗುವುದು ಎಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಿಳಿಸಿದರು. ಊರಿನ ಪ್ರಮುಖರಾದ ಬಂಗಾರಪ್ಪಗೌಡ ಬಿರಾದರ್, ಬಾಬಾಗೌಡ ಬಿರಾದರ್, ಶಾಂತಗೌಡ ಬಿರಾದರ್ ಮತ್ತು ಪ್ರಮುಖರು ಹಾಜರಿದ್ದರು. ಗ್ರಾಮಸಭೆ ಸಲುವಾಗಿ ಗ್ರಾಮಸ್ಥರು ಬಂದು ತಕ್ರಾರು ಮಾಡಿದ ಕಾರಣ ಗ್ರಾಮಸಭೆಯನ್ನು ಮುಂದೂಡಲಾಗಿದೆ. ಅತಿ ಶೀಘ್ರದಲ್ಲೇ ಊರಿಗೆ 4 ಊರಿಗೆ ಡಂಗ ಹೊಡಿಸಿ ಸಭೆಯನ್ನು ಗ್ರಾಮಸಭೆಯನ್ನು ಮಾಡಲಾಗುವುದು. ಗ್ರಾಮ ಪಂಚಾಯತಿಯಲ್ಲಿ 8/7/2019
ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಯಾವುದೇ ಹಳ್ಳಿಗಳಲ್ಲಿ ಗ್ರಾಮ ಇದು ಡಂಗರ ಹೊಡೆಯಲಾರದ ಕಾರಣ ನಾನು ಬಂದು ಕ್ವೆಶನ್ ಮಾಡಿದ್ದಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಅದನ್ನು ಮುಂದೂಡಲಾಗಿದೆ ಅಂತ ಬರೆದು ಕೊಡುವ ಅಂತ ಹೇಳಿದ್ದೇವೆ. ಅವರು ಪ್ರೆಸ್ನವ್ರ ಮುಖಾಂತರ ಕೂಡ ನಾನು ಮುಂದೂಡಿಸಲಾಗಿದೆ ಅಂತೇಳಿ ತಿಳಿಸಿದ್ದಾರೆ. ನಾನು ಸಾರ್ವಜನಿಕ ಇದ್ದೀನಿ, ಹಂಗ ಅನ್ಬಾರ್ದು. ಸಾರ್ವಜನಿಕ ಇದ್ದೀನಿ, ನನಗೆ ಹೇಳ್ಬೇಕು ಮನೆಗೆ. ನನಗೆ ಹೇಳೋ ಕರ್ತವ್ಯ ನಿಲ್ಲದು. ಡಂಗರ ಹೊಡಿಸಿಬಿಟ್ರೆ, ಡಂಗರ ಹೊಡಿಸಿದ್ರೆ ನಿಮ್ಮ ಪ್ರತ್ಯೇಕ ಒಂದು ಪ್ರೂಫ್ ಇದ್ದೇ ಇರ್ತದ. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳು ನೀಡುವ ಮೂಲಕ ಸೋಲಿಲ್ಲದ ಸರ್ದಾರ್ನ ಎದುರು ನನಗೆ ಗೆಲ್ಲಿಸಿದ್ದೀರಿ. ನಿಮ್ಮ ಈ ಋಣ ಈ ಜನ್ಮದಲ್ಲಿ ತೀರಿಸಲಾಗಲ್ಲ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಮತ್ತು ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಏಳು ಜನ್ಮಗಳು ಬಂದರೂ ಕಲಬುರಗಿ ಜನತೆಯ ಋಣ ತೀರಿಸಲು ಸಾಧ್ಯವಿಲ್ಲ ಎಂದರು. ಕಾರ್ಯಕ್ರಮಕ್ಕೂ ಮೊದಲು ನೂತನ ಸಂಸದರಾದ ಡಾ ಉಮೇಶ್ ಜಾಧವ್ ಅವರನ್ನ ತೆರೆದ ಜೀಪಿನಲ್ಲಿ ಅಕ್ಕಮಹಾದೇವಿ ಮಂದಿರದಿಂದ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಅದ್ದೂರಿಯ ಮೆರವಣಿಗೆ ಮಾಡಲಾಯಿತು. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚನ್ಸೂರ್, ಬಿಜೆಪಿ ಜಿಲ್ಲಾಧ್ಯಕ್ಷ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್, ವಾಲ್ಮೀಕಿ ನಾಯಕ್, ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಎಮ್ಮೆನೋರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರವಿಂದ ಚೌಹಾಣ್, ಅಶೋಕ್ ಸಾಗರ್, ಪ್ರಮುಖರಾದ ಲಿಂಗರೆಡ್ಡಿ ಭಾಸರೆಡ್ಡಿ, ಚಂದ್ರಶೇಖರ್ ಆವಂಟಿ, ಬಸವರಾಜ್ ಬೆಣ್ಣೂರ್ಕರ್, ಶಶಿಕಲಾ ಟೆಂಗ್ಳಿ, ನಾಗರಾಜ್ ಬಂಕಲ್ಗಿ, ಭೀಮರೆಡ್ಡಿ ಗೌಡ ಕುರಾಳ್, ಗೋಪಾಲ್ ರಾಥೋಡ್, ಬಸವರಾಜ್ ಶಿವಗೋಳ್, ಶಿವಲಿಂಗಪ್ಪ ವಾಡೇದ್, ಮಹೇಶ್ ಬಟಗೇರಿ, ಮಲ್ಲಿಕಾರ್ಜುನ್ ಪೂಜಾರಿ, ಬಸವರಾಜ್ ನಾಮದಾರ್, ರಾಜು ಮುಕುಣ್ಣ, ನಾಗರಾಜ್ ಹೂಗಾರ್, ಶರಣಪ್ಪ ನಾಟಿಕಾರ್, ಭೀಮಣ್ಣ ಸೀಬಾ, ಶರಣು ಜ್ಯೋತಿ ರಾವೂರ್ ಸೇರಿದಂತೆ ಅನೇಕರು ಇದ್ದರು. ಇಲ್ಲಿ ಮಾಜಿ ಇಲ್ಲಿ ಮಂತ್ರಿ ಮಾಜಿ ಬಂದು ಇಲ್ಲಿ ಮಂತ್ರಿ ಇಲ್ಲಿ ಉಸ್ತುವಾರಿ ಮಂತ್ರಿ ಅವರ ಫಾಲೋವರ್ಗಳು ವಾಟ್ಸಪ್ ನಾಗ ಕಳಿಸ್ತಾರ. ಹೆಂಗ ನೋಡ್ರಿ, ನಾಕಿ ಜಾಧವ್ ನರೇಂದ್ರ ಮೋದಿ ಕಾಲ್ ಬೀಳ್ತಾನ, ನಮ್ಮ ಎಂ ಪಿ ಅದು ಖಡಕ್ ನಿಂತು ಮಾತಾಡ್ತಾನ ಅಂತ ಹೇಳ್ತಾರ. ಅಂತ ಒಂದು ಸಂಸ್ಕೃತಿ. ರಾಯ್ಬಾಗ್ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತು. ಈ ಚುನಾವಣೆಯಲ್ಲಿ ಎಸ್ ಬಿ ಪಾಟೀಲ್ ಅವರು ಹಿರಿಯ ವಕೀಲರು ಮುಂದಿನ ಎರಡು ವರ್ಷಕ್ಕೆ ಜಯ ಗಳಿಸಿದ್ದಾರೆ. ನಾನು ಈ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು ನನ್ನ ಎಲ್ಲ ಹಿರಿಯ ಹಾಗೂ ಹಿರಿಯ ವಕೀಲರು ಬಹಳ ಸಹಾಯ ಮತ್ತು ಸಹಕಾರ ಮಾಡಿದ್ದಾರೆ. ಆ ಒಂದು ಅವರ ಕಾಂಗ್ರೆಸ್ನಲ್ಲಿನ ಅಸಮಾಧಾನ ಹೆಚ್ಚಾಗಿದ್ದಕ್ಕೆ 13 ಜನ ರಾಜೀನಾಮೆ ನೀಡಿದ್ದಾರೆ. ಇದರಲ್ಲಿ ನಮ್ಮ ಪಾತ್ರವಿಲ್ಲ. ಅತಿ ಶೀಘ್ರದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗುತ್ತದೆ ಎಂದು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಹೇಳಿದ್ದಾರೆ. ಚಿತ್ತಾಪುರ ಪಟ್ಟಣದಲ್ಲಿ ಎಸ್ಎಸ್ವಿ ಟಿವಿಯೊಂದಿಗೆ ಮಾತನಾಡಿದ ಅವರು, ಸಮ್ಮಿಶ್ರ ಸರ್ಕಾರ ಎಂದರೆ ಬೆಂಕಿ ಇದ್ದಂತೆ. ಬೆಂಕಿಯ ಬೇಗೆ ತಾಳಲಾರದೆ ಶಾಸಕರು ರಾಜೀನಾಮೆ ನೀಡುತ್ತಿದ್ದಾರೆ. ಸಮ್ಮಿಶ್ರ ಸರ್ಕಾರದಿಂದ ಯಾವ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಶಾಸಕರಿಗೆ ಗೊತ್ತಾಗಿದ್ದಕ್ಕೆ ಇಷ್ಟೊಂದು ಪ್ರಮಾಣದಲ್ಲಿ ಶಾಸಕರು ರಾಜೀನಾಮೆ ನೀಡಲು ಸಾಧ್ಯವಾಗಿದೆ ಎಂದರು. ಸರ್ಕಾರ ಇವತ್ತು ಅತಂತ್ರ ಸ್ಥಿತಿಯಲ್ಲಿದೆ. ಎಲೆಕ್ಷನ್ಗೆ ಹೋಗ್ತಕ್ಕಂಥ ವಾತಾವರಣ ಇದೆ. ಆದರೂ ಕೂಡ ನಮ್ಮ ನಾಯಕರಾದ ಯಡಿಯೂರಪ್ಪಜಿಯವರು ಮೊನ್ನೆ ತಾನೇ ಲೋಕಸಭಾ ಚುನಾವಣೆ ಆಗಿದೆ, ಅದಕ್ಕೆ ಚುನಾವಣೆ ಜನರ ಮೇಲೆ ಹೊರೋದು ಬೇಡ. ಕಾಂಗ್ರೆಸ್ದಲ್ಲಿ ಏನಾದರೂ ಅಸಮಾನತೆಯಿಂದ ಹೊರಗೆ ಬಂದು ನಮಗೆ ಬೆಂಬಲ ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ. ದೇಶದಲ್ಲಿ ನೀರು ಮಾರಾಟದ ದೊಡ್ಡ ಲಾಬಿ ನಡೆದಿದ್ದು ಇದಕ್ಕೆ ಕಡಿವಾಣ ಹಾಕಲು ನೀರು ಭದ್ರತಾ ಕಾಯ್ದೆ ಜಾರಿಗೆ ತರಬೇಕೆಂದು ಮಾಜಿ ಶಾಸಕ ಬಿಆರ್ ಪಾಟೀಲ್ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಖಾಸಗಿ ವ್ಯಕ್ತಿಗಳ ಕೈವಾಡದಿಂದ ನೀರು ಖರೀದಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿಯೂ ಪ್ಯಾಕೇಜ್ ನೀರು ಪೂರೈಕೆ ಆಗ್ತಿದೆ. ದೇಶದಲ್ಲಿ 50,000 ಕೋಟಿ ರೂಪಾಯಿ ನೀರಿನ ವ್ಯವಹಾರ ನಡೆದಿದೆ. ಮಾನ್ಯತೆ ಇಲ್ಲದೆ ಅದೆಷ್ಟೋ ಕಂಪನಿಗಳು ಕಾನೂನು ಬಾಹಿರವಾಗಿ ನೀರು ಮಾರಾಟ ಮಾಡುತ್ತಿವೆ. ನೀರಿನ ಹಾಹಾಕಾರ ಸೃಷ್ಟಿಸಲಾಗ್ತಿದೆ. ಇದಕ್ಕೆ ಕಡಿವಾಣ ಹಾಕಲು ನೀರಿನ ಭದ್ರತಾ ಕಾಯ್ದೆ ಜಾರಿಗೆ ತರಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಬಿಆರ್ ಪಾಟೀಲ್ ಆಗ್ರಹಿಸಿದ್ದಾರೆ. ದೇಶದಲ್ಲಿ ಒಂದು ಲೆಕ್ಕದಲ್ಲಿ 50,000 ಕೋಟಿ ರೂಪಾಯಿ ನೀರಿನ ವ್ಯವಹಾರ ನಡೀತಾ ಇದೆ ಐಎಸ್ಎ ಬ್ರ್ಯಾಂಡ್. ಉಳಿದದ್ದು ಲೈಸೆನ್ಸ್ ಇಲ್ದೇ ಪರ್ಮಿಷನ್ ಇಲ್ದೇ ಎಷ್ಟೋ ಕಡೆ ಬೋರ್ವೆಲ್ಗಳು ಕೊರೆದು ಅಲ್ಲಿ ಫಿಲ್ಟರ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಯಾಕಂದ್ರೆ ಹಳ್ಳಿಗಳಲ್ಲಿ ನಾವು ನೀವು ನೋಡ್ರಿ, ಕಲಬುರಗಿಯಲ್ಲಿ ಬೈಕ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿ ಮತ್ತೋರ್ವನಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿರುವ ಘಟನೆ ನಡೆದಿದೆ. ಕಲಬುರಗಿಯ ನದಿಸಿನೂರು ಗ್ರಾಮದ ಬಳಿ ಘಟನೆ ನಡೆದಿದ್ದು 21 ವರ್ಷದ ಸಿದ್ದಪ್ಪ ಸ್ಥಳದಲ್ಲಿ ಮೃತಪಟ್ಟ ದುರ್ದೈವಿ ಎಂದು ತಿಳಿದು ಬಂದಿದೆ. 22 ವರ್ಷದ ಲಕ್ಕಪ್ಪನಿಗೆ ಗಂಭೀರ ಗಾಯಗೊಂಡ ಯುವಕನಿಗೆ ಕಲಬುರಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ಬರು ಕಲಬುರಗಿಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಗ್ರಾಮದ ನಿವಾಸಿಗಳಾಗಿದ್ದು ಕಲಬುರಗಿಯಿಂದ ಗ್ರಾಮಕ್ಕೆ ತೆರಳುವಾಗ ಈ ಘಟನೆ ನಡೆದಿದೆ. ಕಲಬುರಗಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕಬ್ಬಿನ ಬಾಕಿ ಬಿಲ್ ನೀಡಿದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಚಾಲ್ತಿಯಲ್ಲಿವೆ. ಆದರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆನ ಉದ್ದೇಶಪೂರ್ವಕವಾಗಿ ಜಪ್ತಿ ಮಾಡುವ ಮೂಲಕ ಸರ್ಕಾರ ಪೌರುಷ ಮೆರೆದಿದೆ ಎಂದು ಮಾಜಿ ಕೇಂದ್ರ ಸಚಿವ ಬಾಬಾಗೌಡ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ರೈತರ ಬಾಕಿ ಬಿಲ್ ಜಮಾ ಮಾಡಿದ ಸಕ್ಕರೆ ಕಾರ್ಖಾನೆಗಳನ್ನು ಕಾನೂನು ಮೂಲಕ ಸೀಜ್ ಮಾಡುವುದಾದರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನು ಬಂದ್ ಮಾಡಬೇಕಿತ್ತು. ಆದರೆ ಉದ್ದೇಶಪೂರ್ವಕವಾಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯನ್ನು ಜಪ್ತಿ ಮಾಡುವುದರ ಮೂಲಕ ಸರ್ಕಾರ ಪೌರುಷ ಮೆರೆಯಲು ಮುಂದಾಗಿದೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ 3 ವರ್ಷದ ಹಿಂದೆ ದಿವಾಳಿ ಅಂಚಿಗೆ ಬಂದಿತ್ತು. ಕಾರ್ಖಾನೆ ಉಳಿವಿಗಾಗಿ ಆಡಳಿತ ಮಂಡಳಿ ಬದಲಾವಣೆ ಮಾಡಿತ್ತು. 2.5 ವರ್ಷದಲ್ಲಿ 57 ಕೋಟಿ ರೂಪಾಯಿ ಸಾಲ ಹೊರೆಯನ್ನು ಕಡಿಮೆ ಮಾಡಿದ್ದೇವೆಂದು ಹೇಳಿದರು. ಕಳೆದ ಬಾರಿಯ ಬಾಕಿ ಬಿಲ್ ಜಮಾ ಮಾಡಿದ್ದು ಈ ಬಾರಿ ಬಿಲ್ ಮಾತ್ರ ಬಾಕಿ ಇದೆ. ಅದನ್ನ ನೀಡುವಷ್ಟು ಹಣ ನಮ್ಮಲ್ಲಿದ್ದರೆ ಅಧಿಕಾರಿಗಳ ಸಹಿ ಇಲ್ಲದಿರುವುದರಿಂದ ಬಾಕಿ ಉಳಿದಿದೆ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರದ ವೈಫಲ್ಯವೇ ಹೊರತು ಕಾರ್ಖಾನೆ ಆಡಳಿತ ಮಂಡಳಿ ಹೊಣೆಯಲ್ಲ. 2018-19 ಸಾಲಿನಲ್ಲಿ ಕಬ್ಬು ನುರಿಸಿದ ಎಲ್ಲ ರೈತರಿಗೆ FRP ದರದ ಪ್ರಕಾರ ಬಿಲ್ ನೀಡಿದ್ದೇವೆ. ಇಲ್ಲಿವರೆಗೆ 596 ಲಕ್ಷ ತುಂಬಿದ್ದೇವೆ. ಈ ಬಾಕಿ ತುಂಬಿಸಲು 780 ಲಕ್ಷ ಲಘು ಸಾಲ ಪಡೆದಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದ ಹಿನ್ನೆಲೆಯಲ್ಲಿ ಡಿಸಿಸಿ ಬ್ಯಾಂಕಿಗೆ ಸಲ್ಲಿಸಿ ವಿನಂತಿಸಿಕೊಂಡರೂ ನಯ ಪೈಸೆ ಸಾಲ ನೀಡಲಿಲ್ಲ. ಬ್ಯಾಂಕ್ ಆಫ್ ಇಂಡಿಯಾದವರು 3 ಕೋಟಿ ರೂಪಾಯಿ ಸಾಲ ಮಂಜೂರು ಮಾಡಿದರು. ಆದರೆ ನಮ್ಮ ಕಾರ್ಖಾನೆಯ ಸಕ್ಕರೆ ಮಾರಿ ಬಾಕಿ ತೀರಿಸುತ್ತೇವೆಂದು ಹೇಳಿದರು. ಕಾರ್ಖಾನೆ ಜಪ್ತಿ ಮಾಡಿದ್ದಾರೆಂದು ಹರಿಹಾಯ್ದರು. ಈ ಸಂದರ್ಭದಲ್ಲಿ ಮೋಹನ್ ಸಂಬರ್ಗಿ, ವೀರಣ್ಣ ಕಂಬಳಿ, ಗುರುಲಿಂಗ ಬೆಂಡಿಗೇರಿ, ರುದ್ರಪ್ಪ ಅಂಗಡಿ, ಅರ್ಜುನ್ ಜೋಧಾಪುರ್, ವೀರೇಶ್ ದಾನಿಕೊಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊಡ ಮಾಡಿದ್ದೇವೆ, ಕೊಟ್ಟಿದ್ದೇವೆ. 594 ಲಕ್ಷ ಬಾಕಿ ಇದೆ. ಈ ಬಾಕಿ ತೀರಿಸಲಿಕ್ಕೆ 770 ಲಕ್ಷ ರೂಪಾಯಿ ಲಘು ಸಾಲ ಪಡೆದಿದ್ದೇವೆ. ಇದು ಈ ಹೊತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.